ಕ್ರಿಸ್ತಶಕ 12ನೇ ಶತಮಾನದಲ್ಲಿದ್ದ ಶಿವಶರಣರಲ್ಲಿ ಗುರುಪುರದ ಮಲ್ಲಯ್ಯನವರು ಒಬ್ಬರು. ಗುರುಪುರದ ಮಲ್ಲಯ್ಯನವರು 4 ವಚನಗಳನ್ನು ಬರೆದಿದ್ದಾರೆ, ಅಷ್ಟು ಮಾತ್ರ ನಮಗೆ ದೊರಕಿವೆ. ಇವರ ವಚನಗಳ ಅಂಕಿತ ನಾಮ ಪುರದ ಮಲ್ಲಯ್ಯ. ನೋಡಿ, ಶಿವಶರಣ ಶರಣೆಯರು ಕೇವಲ ಸಮಾಜದ ಅಂಕುಡೊಂಕುಗಳನ್ನು ಕುರಿತು ಮಾತ್ರ ಮಾತಾಡ್ತಿರಲಿಲ್ಲ, ಸಮಾಜದಲ್ಲಿರ್ತಕ್ಕಂತಹ ಅನೀತಿಯ, ಅನ್ಯಾಯದ, ಶೋಷಣೆಯ ವಿಷಯಗಳನ್ನು ಕುರಿತು ಮಾತ್ರ ಮಾತಾಡ್ತಿರಲಿಲ್ಲ. ವ್ಯಕ್ತಿಯಾಗಿ ತಮ್ಮ ಮೈ ಮನಗಳ ಒಳಗೆ ಉಂಟಾಗ್ತಾ ಇರ್ತಕ್ಕಂಥ ತುಡಿತಗಳನ್ನು, ಮಿಡಿತಗಳನ್ನು, ಭಾವನೆಗಳನ್ನು ತಾವೇ ಒರೆಹಚ್ಚಿ ನೋಡ್ಕೊಳ್ತಾ, ಮನುಷ್ಯರಾಗಿ ನಾವೆಲ್ಲ ಎಷ್ಟು ಒಂದು ಮಿತಿಯ ಒಳಗಡೆನೇ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಇದಕ್ಕೆ ಕಾರಣವಾದ ಮನಸ್ಸು ಹೇಗಿದೆ, ಮನಸ್ಸಿನ ಚಂಚಲತೆ ಹೇಗಿದೆ ಅನ್ನತಕ್ಕಂಥದ್ದನ್ನು ಕುರಿತು ಕೂಡ ಹೇಳಿದ್ದಾರೆ. ನೋಡಿ, ಗುರುಪುರದ ಮಲ್ಲಯ್ಯನವರು ಹೇಳಿರ್ತಕ್ಕಂಥ ಮನಸ್ಸನ್ನು ಕುರಿತು ಹೇಳಿರ್ತಕ್ಕಂಥ ಮಾತು ಇವತ್ತಿಗೂ ಇನ್ನು ಮುಂದಕ್ಕೂ ಮನುಷ್ಯರಾದ ನಮ್ಮೆಲ್ಲರಿಗೂ ಹೇಗೆ ಅನ್ವಯ ಆಗುತ್ತೆ ಅನ್ನೋದನ್ನು ನೋಡೋಣ. ಬನ್ನಿ. ಹೊತ್ತಿಗೊಂದು ಪರಿ ಅಹ ಮನವ ಕಂಡು, ದಿನಕ್ಕೊಂದು ಪರಿ ಅಹ ತನುವ ಕಂಡು, ಅಂದಂದಿಗೆ ಭಯ ತೋರುತ್ತಿದೆ, ಒಂದು ನಿಮಿಷಕ್ಕೆ ಅನಂತವನೇ ನೆನೆವ ಮನವ ಕಂಡು ಅಂದಂದಿಗೆ ಭಯವಾಗುತ್ತಿದೆ. ಈ ಮನ ನಿಮ್ಮ ನೆನೆಯಲಿಯದು, ಮನ ಹಗೆಯಾದುದಯ್ಯ, ಸದ್ಗುರುವೇ ಪುರದ ಮಲ್ಲಯ್ಯ. ಹೊತ್ತಿಗೊಂದು ಪರಿ ಅಹ ಮನವ ಕಂಡು, ದಿನಕ್ಕೊಂದು ಪರಿ ಅಹ ತನುವ ಕಂಡು, ಒಂದೊಂದಿಗೆ ಭಯ ದೋರುತ್ತಿದೆ, ಒಂದು ನಿಮಿಷಕ್ಕೆ ಅನಂತವನೇ ನೆನೆವ ಮನವ ಕಂಡು ಒಂದೊಂದಿಗೆ ಭಯವಾಗುತ್ತಿದೆ. ಈ ಮನ ನಿಮ್ಮ ನೆನೆಯಲು ಈಯದು, ಮನ ಹಗೆಯಾದುದಯ್ಯ, ಸದ್ಗುರುವೇ ಪುರದ ಮಲ್ಲಯ್ಯ. ನೋಡಿ, ನಾವು ಮಾಡುವ ಎಲ್ಲ ಕ್ರಿಯೆಗಳಿಗೂ, ಎಲ್ಲ ಬಗೆಯ ನಡೆನುಡಿಗಳಿಗೂ ನಮ್ಮ ನಮ್ಮ ಮನಸ್ಸೇ ಕಾರಣ. ನೋಡಿ, ಅವ್ರು ಹೇಳ್ತಾರೆ, ಹೊತ್ತಿಗೆ ಒಂದು, ಹೊತ್ತು ಅಂದರೆ ಸಮಯ, ಕಾಲ, ಒಂದೊಂದು ಕ್ಷಣಕ್ಕೂ, ಒಂದೊಂದು ಕ್ಷಣಕ್ಕೂ. ನೋಡಿ, ನನ್ನ ಮತ್ತು ನಿಮ್ಮ ಮನಸ್ಸು ಕೆಲವು ಒಂದೊಂದು ಕ್ಷಣಕ್ಕೂ ಒಂದೊಂದು ರೀತಿಯಾದ ಆಲೋಚನೆಗಳಲ್ಲಿ, ಭಾವನೆಗಳಲ್ಲಿ ಮಗ್ನವಾಗಿದೆ. ಹೊತ್ತಿಗೆ ಒಂದು, ಪ್ರತಿಯೊಂದು ಕ್ಷಣಕ್ಕೊಂದು ಸಾರಿ ಅಥವಾ ಪ್ರತಿ ಗಳಿಗೆಯಲ್ಲೂ ಒಂದು ಪರಿ ಅಹ. ಪರಿ ಅಂದರೆ ರೀತಿ, ಬಗೆ. ಪರಿ ಅಂದರೆ ರೀತಿಯಲ್ಲಿ, ಅಹ ಆಗಿರುವ ರೀತಿಯಲ್ಲಿ ಚಲಿಸುವ, ರೀತಿಯಲ್ಲಿ ಚಿಂತಿಸುವ ಮನವ ಕಂಡು. ನಮ್ಮ ಮನಸ್ಸು ಈಗ ನೋಡಿ, ನಾನೇ ಮಾತಾಡ್ತಾ ಇದ್ದೀನಿ, ಒಂದು ನಿಮಿಷ ನಾವೆಲ್ಲ ಸುಮ್ಮನಿರೋಣ ಅಂತಂದರೆ, ಆ ಒಂದು ನಿಮಿಷದ ಅವಧಿಯಲ್ಲಿ 60 ಸೆಕೆಂಡುಗಳಲ್ಲಿ ನಾನು ಮತ್ತು ನನ್ನ ಮಾತುಗಳನ್ನು ಈ ಮೂಲಕ ಕೇಳ್ತಾ ಇರ್ತಕ್ಕಂಥ ನಿಮ್ಮ ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಒಂದೊಂದು ಕ್ಷಣಕ್ಕೂ ನಾನಾ ರೀತಿಯಲ್ಲಿ ಚಂಚಲಗೊಳ್ಳುತ್ತಿರುವ ಈ ಮನವ ಕಂಡು. ಅಷ್ಟು ಮಾತ್ರ ಅಲ್ಲ, ದಿನಕ್ಕೆ ಒಂದು ಪರಿ ಅಹ ತನುವ ಕಂಡು, ದಿನಕ್ಕೊಂದು ರೀತಿಯಲ್ಲಿ ಅಂದರೆ ಕಾಲ ಉರುಳಿದಂತೆಲ್ಲ, ವರ್ಷಗಳು ಉರುಳಿದಂತೆಲ್ಲ, ಪರಿ ರೀತಿ ನಾನಾ ರೀತಿಯಲ್ಲಿ ವ್ಯತ್ಯಾಸಗೊಳ್ಳುವಂಥ, ಬದಲಾಗುವ ತನುವ ಕಂಡು. ತನು ಅಂದರೆ ದೇಹವನ್ನು ಕಂಡು, ಅಂದಂದಿಗೆ ಪ್ರತಿ ಕ್ಷಣವೂ ಪ್ರತಿನಿತ್ಯವೂ ಭಯ ತೋರುತ್ತಿದೆ, ಭಯ ಉಂಟಾಗುತ್ತಿದೆ. ಅಲ್ಲಿಗೆ ನನ್ನ ಮನಸ್ಸು ಪ್ರತಿ ಕ್ಷಣದಲ್ಲೂ ನಾನಾ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದೆ, ಕಾಲ ಉರುಳಿದಂತೆಲ್ಲ ದೇಹದಲ್ಲಿ ಬದಲಾವಣೆ ಆಗ್ತಾ ಇದೆ. ನೋಡಿ, ಅದಕ್ಕೆ ಒತ್ತಿಗೊಂದು ಪರಿಹಾಹ ಮನವ ಕಂಡು ಅಂದರೆ, ಜೀವನದ ಪ್ರತಿಯೊಂದು ಗಳಿಗೆಯಲ್ಲಿಯೂ ಹಿಂದೆ ನಡೆದಿರುವ, ಮುಂದೆ ನಡೆಯಲಿರುವ ಒಳಿತು ಕೆಡುಕಿನ ಆಗು ಹೋಗುಗಳನ್ನು ಕುರಿತು ಆತಂಕ, ತಲ್ಲಣ, ಹೆದರಿಕೆ, ಹಿಂಜರಿಕೆ, ಕೋಪ, ತಾಪ, ಆನಂದ, ಉಲ್ಲಾಸ, ಸೇಡು, ಹಗೆತನ, ಒಲವು, ನಲಿವು ಮುಂತಾದ 108 ಬಗೆಯ ಒಳಮಿಡಿತಗಳಿಂದ ತನ್ನ ಮನಸ್ಸು ಚಡಪಡಿಸುತ್ತಿರುತ್ತದೆ ಎಂಬುದನ್ನು ವ್ಯಕ್ತಿಯು ಅರಿತುಕೊಳ್ಳುವುದು. ನೋಡಿ, ಈಗ ಅದರಲ್ಲೂ ಈಗಿನ ಆಧುನಿಕ ಸಂದರ್ಭದಲ್ಲಂತೂ ಯಾರೊಬ್ಬರೂ ನೆಮ್ಮದಿಯಾಗಿಲ್ಲ, ಎಲ್ಲರೂ ಸ್ಟ್ರೆಸ್ ಮನಸ್ಸಿನ ಒತ್ತಡದಿಂದ ನರಳ್ತಾ ಇದ್ದಾರೆ. ಇದಕ್ಕೆ
ಕಾರಣ ಏನು? ಪ್ರತಿಯೊಂದು ಗಳಿಗೆಯಲ್ಲಿಯೂ ಕೂಡ ಮನಸ್ಸು ನಾನಾ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ. ಮುಂದಕ್ಕೆ ನೋಡಿ, ದಿನಕ್ಕೊಂದು ಪರಿ ಅಹ ರೀತಿಯೆಲ್ಲ ಬದಲಾವಣೆಗೊಳ್ಳುವ ತನುಮ ಕಂಡು ಹುಟ್ಟಿನಿಂದ ಸಾವಿನ ತನಕ ವ್ಯಕ್ತಿಯ ದೇಹದ ಆಕಾರ, ಕಳೆ ಮತ್ತು ಶಕ್ತಿಯು ಬಾಲ್ಯ, ಹರೆಯ, ಮುಪ್ಪಿನ ಹಂತಗಳಲ್ಲಿ ಬದಲಾಗುತ್ತಿರುತ್ತದೆ. ಇದನ್ನು ನಾವು ನೋಡ್ತಾ ಇದ್ದೀವಿ. ಒಂದೊಂದಿಗೆ ಭಯ ತೋರುತ್ತಿದೆ. ಕಾಲ ಉರುಳಿದಂತೆಲ್ಲ ಮೈಯಲ್ಲಿನ ಶಕ್ತಿ ಕುಗ್ಗುತ್ತಿದೆ. ಮನದಲ್ಲಿ ಎಡೆಬಿಡದೆ ಒಂದೇ ಸಮನೆ ತುಡಿಯುತ್ತಿರುವ ಒಳಮಿಡಿತಗಳಿಂದಾಗಿ ವ್ಯಕ್ತಿಯ ಜೀವನದಲ್ಲಿ ಯಾವುದೊಂದು ಇದ್ದಂತೆಯೇ ಇರುವುದಿಲ್ಲ. ಎಲ್ಲವೂ ಬದಲಾಗುತ್ತಿದೆ ಮತ್ತು ಹುಟ್ಟಿದ್ದೆಲ್ಲವೂ ಇಂದಲ್ಲ ನಾಳೆ ಇಲ್ಲವಾಗುತ್ತದೆ ಎಂಬ ವಾಸ್ತವದ ಸಂಗತಿಯು ಅರಿವಿಗೆ ಬಂದು ಹೆದರಿಕೆ ಆಗ್ತಾ ಇದೆ. ಅಲ್ಲಿಗೆ ಮನಸ್ಸು ಚಂಚಲಗೊಂಡಿದೆ. ದೇಹ ಕಾಲ ಉರುಳದಂತೆಲ್ಲ ಬದಲಾವಣೆ ಆಗ್ತಿದೆ. ಒಂದು ನಿಮಿಷಕ್ಕೆ ಅನಂತವನ ನೆನವ ಮನವ ಕಂಡು. ನೋಡಿ ಹೆಂಗಿದೆ ಈ ಮನಸ್ಸು, ಎಷ್ಟು ಚಂಚಲ ಅಂದರೆ ಇಲ್ಲೇ ನಾವೇ ಪ್ರಯೋಗ ಮಾಡ್ಬಿಡೋದು. ಒಂದು ನಿಮಿಷ ನಾನು ನೀವು ಸುಮ್ಮನಿರೋಕ್ಕಾಗೋದಿಲ್ಲ, ಮಾತಾಡದೆ ಸುಮ್ಮನಿರ್ಬೋದು. ಸುಮ್ಮನಾದ ತಕ್ಷಣವೇ ನಮ್ಮ ಮನಸ್ಸಿನಲ್ಲಿ ನಮ್ಮ ಮನಸ್ಸಿನ ಆಲೋಚನೆಗಳು ಎಲ್ಲೆಲ್ಲೋಗುತ್ತೆ, ಎಂತೆಂಥ ಭಾವನೆ ಬರ್ತದೆ, ಎಂತೆಂಥ ಕೆಟ್ಟದ್ದು ಬರುತ್ತೆ, ಎಂತೆಂಥ ಒಳ್ಳೇದು ಬರುತ್ತೆ, ಇದನ್ನು ಬೇರೆಯವರಿರಲಿ ನಮ್ಮ ಮನಸ್ಸಿನಲ್ಲಿ, ನಾನು ನಂದ ಅಂದಾಗ ನೀವು ನಿಮ್ಮದು ಅಂದ್ಕೊಳ್ಳಿ, ನಮ್ಮ ಮನಸ್ಸಲ್ಲಿ ಬರುವಂಥ ಆ ಭಾವನೆಗಳು ಯಾವುದು ಅಂತ ನಮಗೆ ಗೊತ್ತಿಲ್ಲ. ಒಂದು ನಿಮಿಷಕ್ಕೆ ಅನಂತವನೇ ಅಂತ್ಯವಿಲ್ಲದಷ್ಟು ಭಾವನೆಗಳನ್ನು, ಚಿಂತನೆಗಳನ್ನು, ಆಲೋಚನೆಗಳನ್ನು ನೆನೆವ ಮನವ ಕಂಡು ಒಂದೊಂದಿಗೆ ಭಯವಾಗುತ್ತಿದೆ. ಅಯ್ಯೋ ಏನು ಮಾಡೋದು, ಇಂಥ ಚಂಚಲವಾದ ಮನಸ್ಸನ್ನು ಹೇಗೆ ನಾನು ಒಂದು ಕಡೆ ನೆಲೆಗೊಳಿಸೋದು? ಈ ಮನ ಇಷ್ಟೊಂದು ಚಂಚಲದಿಂದ ಕೂಡಿರ್ತಕ್ಕಂಥ ಮನ, ಆಸೆ ಆಕಾಂಕ್ಷೆಗಳಿಂದ ಕೂಡಿರ್ತಕ್ಕಂಥ ಮನ, ಹೆದರಿಕೆ, ಅಂಜಿಕೆ ಮತ್ತು ಸೇಡು ಮುಂತಾದ ಭಾವನೆಗಳಿಂದ ತುಂಬಿರುವ ಈ ಮನ ನಿಮ್ಮ ನೆನೆಯಲ್ ಈಯದು. ನೋಡಿ ಎಲ್ಲಿಗೆ ತಂದರು, ನಿಮ್ಮ ಅಂದರೆ ಶಿವನೇ ದೇವರೇ, ನಿಮ್ಮನ್ನು ನೆನೆಯಲ್ ಈಯದು. ನೆನೆಯುವುದು ಅಂದರೆ ಶಿವಾಯ ನಮಃ ಅಂತಲೋ, ಅಥವಾ ಶಿವ ಶಿವ ಅಂದ್ಕೊಂಡೋ ದೇವರ ಹೆಸರುಗಳನ್ನು, ಅಥವಾ ಮತ್ತೊಂದನ್ನು ನಾಮಸ್ಮರಣೆ ಮಾಡೋದಲ್ಲ. ಶಿವನನ್ನು ನೆನೆಯುವುದು ಅಂದರೆ ಅತ್ಯಂತ ಒಳ್ಳೆಯ ನಡೆನುಡಿಗಳಿಂದ ಕೂಡಿ ಬಾಳುವುದು. ಈ ಚಂಚಲವಾದ ನನ್ನ ಮನಸ್ಸು ಆಸೆ, ದುರಾಸೆ, ಆಕ್ರೋಶ, ಆತಂಕಗಳಿಂದ ಕೂಡಿರುವ ಮನಸ್ಸು, ಶಿವನೇ ನಿಮ್ಮನ್ನು ನೆನೆಯಲಿಯದು ಅಂತಂದರೆ ಒಳ್ಳೆಯ ನಡೆನುಡಿಗಳಿಂದ ಬಾಳಲು ಅವಕಾಶವನ್ನೇ ಮಾಡಿಕೊಡ್ತಾ ಇಲ್ಲ, ಕೆಟ್ಟದ್ದನ್ನೇ ಚಿಂತೆ ಮಾಡ್ತಾ ಇದೆ. ಮನ ಹಾಗೆಯಾದುದಯ್ಯ, ನನಗೆ ಬೇರೆ ಯಾರೂ ಶತ್ರು ಇಲ್ಲ ಕಣಪ್ಪ, ನನಗೆ ನಾನೇ ಶತ್ರು ಅಂದ್ರೆ ಭಾವಾರ್ಥ ನೀವೇ ತಿಳ್ಕೊಳ್ಳಿ. ನಮ್ಮ ಬದುಕಿನ ಆಗುಹೋಗುಗಳಲ್ಲಿ ಎಷ್ಟೋ ವೇಳೆ ಅತ್ಯಂತ ದುರಂತ ಸಂಭವಿಸ್ತಕ್ಕಂಥದ್ದು, ನಾವು ಕಷ್ಟಕ್ಕೆ ಗುರಿಯಾಗತಕ್ಕಂಥದ್ದು ಬೇರೆಯವರಿಂದಲ್ಲ, ನಮ್ಮ ಮನಸ್ಸಲ್ಲಿ ಉಂಟಾದಂಥ ಕೆಟ್ಟ ಭಾವನೆಗಳನ್ನು ನಾವು ಕಾರ್ಯರೂಪಕ್ಕೆ ತಂದಾಗ, ಕೆಟ್ಟದ್ರ ಕಡೆಗೆ ನಡೆದಾಗ ನಮಗೆ ಅದು ಹಾಗೆ ಆಯಿತು. ಅಲ್ಲಿಗೆ ಯಾರು ಶತ್ರು ಇಲ್ಲಿ, ಬೇರೆಯವ್ರ ಶತ್ರು ಅಲ್ಲ, ನನ್ನ ಮನಸ್ಸೇ ನನಗೆ ಹಾಗೆಯಾದುದಯ್ಯ, ಸದ್ಗುರುವೇ ಪುರದ ಮಲ್ಲಯ್ಯ. ಅಂದರೆ ವ್ಯಕ್ತಿಯಾದವನು ಸದಾಕಾಲ ಏನು ಮಾಡಬೇಕು ಅಂತಂದರೆ ತನ್ನ ಮನಸ್ಸನ್ನು ತಾನು ನಿಯಂತ್ರಣದಲ್ಲಿಟ್ಟುಕೊಳ್ಬೇಕು, ತನ್ನ ಮನಸ್ಸು ತನಗೆ ಹಾಗೆಯಾಗುವುದಕ್ಕೆ ಅವಕಾಶ ಕೊಡಬಾರ್ದು. ನೋಡಿ, ಒಂದು ನಿಮಿಷಕ್ಕೆ ಅನಂತವನ ನೆನವ ಮನವ ಕಂಡು, ಆ ಮಾತು ಹೆಂಗೆ ಹೇಳ್ತಾ ಇದೆ, ಎಚ್ಚರವಿದ್ದ ಸಮಯದಲ್ಲಿ. ನೋಡಿ, ನಾವು ನಿದ್ರೆ ಮಾಡ್ತಿದ್ದಾಗೇನೋ ಸುಮ್ಮನಿರ್ತೀವಿ, ಎಚ್ಚರವಿದ್ದ ಸಮಯದಲ್ಲಿ ವ್ಯಕ್ತಿಯ ಮನಸ್ಸು ಒಳಮಿಡಿತಗಳಿಂದ ತುಡಿಯದೆ ಒಂದು ಗಳಿಗೆಯೂ ಇರಲಾರದು. ಅಗತ್ಯವಾದಾಗ ಇತರರೊಡನೆ ಬಹಿರಂಗದಲ್ಲಿ ಮಾತಿನ ಮೂಲಕ ವ್ಯವಹರಿಸುವಂತೆಯೇ ವ್ಯಕ್ತಿಯು ತನ್ನ ಅಂತರಂಗದ ಮನದಲ್ಲಿ ತಾನೇ ಬಹುಬಗೆಯ ಆಲೋಚನೆ, ನಮಗೆ ನಾವೇ ಮಾತಾಡ್ಕೊಳ್ತಾ ಇರ್ತೀವಿ. ಗಮನಿಸಿ, ಒಂದು ಗಳಿಗೆ ಆದರೂ ನಾವು ಮನಸ್ಸಿನಲ್ಲಿ ಮಾತಾಡ್ಕೊಳ್ಳದೆ ಇರೋಕ್ಕಾಗೋದೇ ಇಲ್ಲ. ಎಚ್ಚರವಾಗಿದ್ದಾಗ ಆಲೋಚನೆ, ಚಿಂತನೆ, ಕಲ್ಪನೆಗೆ ಒಳಗಾಗುತ್ತಿರುತ್ತಾನೆ. ಇತರರ ಕಲ್ಪನೆಗೂ ಬಾರದಿರುವಂಥ ಒಳಿತು ಕೆಡುಕಿನ ನೂರಾರು ಬಗೆಯ ಒಳಮಿಡಿತಗಳು ಯಾವುದೇ ಹತೋಟಿ ಇಲ್ಲದೆ ಒಂದೇ ಸಮನೆ ಮನದಲ್ಲಿ ಮೂಡುತ್ತಿರುತ್ತವೆ. ಈ ಮನ ಈ ರೀತಿ ಪ್ರತಿಯೊಂದು ಗಳಿಗೆಯಲ್ಲಿಯೂ ಒಳಮಿಡಿತಗಳಿಂದ ಕೂಡಿ, ನೂರೆಂಟು ಬಗೆಯ ತುಡಿತಗಳಿಂದ ಕೂಡಿರುವ ಮನಸ್ಸು, ಒಳಿತು ಕೆಡುಕಿನ ನಡುವೆ ಸಿಲುಕಿ ಇಬ್ಬಗೆಯಲ್ಲಿ ಹೊಯ್ದಾಡುತ್ತಿರುವ ಮನಸ್ಸು. ಆದ್ದರಿಂದಲೇ ಪ್ರತಿಯೊಬ್ಬ ವ್ಯಕ್ತಿ ಇಂಥ ಚಂಚಲವಾದ ಮನಸ್ಸನ್ನು ಒಂದು ಒಳ್ಳೆಯದರ ಕಡೆಗೆ ನೆಲೆಗೊಳಿಸಿ ತನ್ನ ಬದುಕನ್ನು ರೂಪಿಸಿಕೊಳ್ಬೇಕು. ಆದ್ದರಿಂದ ಆತ ಸದಾಕಾಲ
ತನ್ನ ಮನಸ್ಸಲ್ಲಿ ಮೂಡುವಂತಹ ಭಾವನೆಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಮನ ಹಗೆಯಾದ ದಯ್ಯ, ಒಳಿತಿನ ನಡೆನುಡಿಗಳನ್ನು ಹೊಂದದಿರಲು ಮನಸ್ಸಲ್ಲಿ ತುಡಿಯುವ ಕೆಡುಕಿನ ಒಳಮಿಡಿತಗಳೇ ಕಾರಣವಾಗುತ್ತವೆ ಎಂಬ ಕಳವಳವನ್ನು, ಸಂಕಟವನ್ನು ಈ ವಚನದಲ್ಲಿ ನಾವು ತಿಳಿಯಬಹುದು. ಆದ್ದರಿಂದ ನಾವು ಯಾವ ಹಗೆಯ ಬಗ್ಗೆ ಎಚ್ಚರದಿಂದಿರಬೇಕು? ಹೊರಗಿನ ಶತ್ರುವಿನ ಬಗ್ಗೆ ಎಚ್ಚರ ಅಲ್ಲ, ಒಳಗಿನ ಶತ್ರುವಾದ ನಮ್ಮ ಮನಸ್ಸೇ ನಮಗೆ ಹಗೆಯಾಗದಂತೆ ನಾವು ಎಚ್ಚರದಿಂದ ಕೆಟ್ಟದ್ದನ್ನು ಹೊತ್ತಿಕ್ಕಿಕೊಂಡು ಒಳ್ಳೆಯ ಭಾವನೆಗಳನ್ನು ಬೆಳೆಸಿಕೊಳ್ಳಬೇಕು ಅನ್ನತಕ್ಕಂಥ ಒಂದು ಮಾತನ್ನು ಇಲ್ಲಿ ಗುರುಪುರದ ಮಲ್ಲಯ್ಯನವರು ಹೇಳ್ತಾ ಇದ್ದಾರೆ. ಒಬ್ಬ ಶ್ರೇಷ್ಠ ಸಾಮಾಜಿಕ ಮನಃಶಾಸ್ತ್ರಜ್ಞರ ರೀತಿಯಲ್ಲಿ ಇವರು ಇಂಥ ನುಡಿಗಳನ್ನು ಆಡಿದ್ದಾರೆ.